ರೀ ಸಂಡೇ ಸ್ಪೆಷಲ್ ಏನಾದರೂ ಎಗ್ ಐಟಮ್ ಮಾಡೋಣ. ಸರಿ ಸ್ಪೆಷಲ್ ಎಗ್ ಸಾಂಬಾರ್ ಮಾಡೋಣ. ಈ ಸತಿ ಮೊಬೈಲ್ ಹೆಂಗ್ ತಗೋಬೇಕಂದ್ರೆ ಕೆಳಗೆ ಫ್ಲಾಟ್ ಇರ್ಬೇಕು ಅಂತ ತಗೋಬೇಕು. ಅದು ಸ್ವಲ್ಪ ಕಾದ ಮೇಲೆ ಎಣ್ಣೆ ಹಾಕ್ಬೇಕು. ನಾನ್ ವೆಜ್ ಅಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಒಂದು ಎರಡು ಮೂರು ಸ್ಪೂನ್ ಹಾಕೋದಿ ತಗೊಂಡ್ರಿ. ಅದಕ್ಕೊಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಎರಡು ಈರುಳ್ಳಿ ತಗೊಂಡಿನಿ ಹಾಕೊಳ್ತೀನಿ. ಅದಕ್ಕೆ ಕರಿಬೇವು ಹಾಕೊಳಕತ್ತೀನಿ. ಒಂದು ಮೂರ್ನಾಲ್ಕು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿನಿ. ಯಾಕೆ ನಾನ್ ವೆಜ್ಗಂದ್ರೆ ಗಾರ್ಲಿಕ್ ಪೇಸ್ಟ್ ಭಾಳ ಬೇಕು. ಮಿಕ್ಸ್ ಮಾಡ್ಕೊರಿ ಕರೆಕ್ಟಾಗಿ. ಈಗ ಸ್ವಲ್ಪ ಫ್ರೈ ಐತಿ, ಫ್ರೈ ಆದಮೇಲೆ ಒಂದು ಎರಡು ಸ್ಪೂನ್ ಅರಶಿನ ಹಾಕಿ. ಆಮೇಲೆ ಮಿಕ್ಸ್ ಮಾಡ್ಕೊಬೇಕು. ಸರಿ ಈಗ ನಾನು ಎರಡು ಗ್ಲಾಸ್ ನೀರು ಹಾಕೊಳತ್ತೀನಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಹಾಕೋರಿ. ಅಂದರೆ ಎರಡು ಮಂದಿಗೆ ಅಂದ್ರೆ ಸಾಕು, ಸಫಿಷಿಯಂಟ್. ಎರಡರಿಂದ ಮೂರು ಮಂದಿಗೆ ಎರಡು ಗ್ಲಾಸ್ ನೀರು ಸಾಕು. ಇದು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಾಯ್ಲ್ ಆಗೋವರೆಗೆ ವೇಟ್ ಮಾಡಿರಿ. ಬಾಯ್ಲ್ ಆಗಬೇಕು, ಚೆನ್ನಾಗಿ ಕುದೀತಾ ಇರಬೇಕದು. ಇದನ್ನು ಕುದಿತಿರಲಿ. ಕುದಿಯುವಷ್ಟರಾಗಿ ನಾವು ಒಂದು ಪೇಸ್ಟ್ ಮಾಡ್ಕೊಬೇಕು. ಇದಕ್ಕೆ ಈಗ ಇದಕ್ಕೆ ಏನೇನು ಬೇಕಂದ್ರೆ, ಇದು ಕೊಕೊನೆಟ್ ಪೇಸ್ಟ್ ಆಲ್ರೆಡಿ ಮಾಡಿ ಇಟ್ಕೊಂಡೈತೆ. ಇದಕ್ಕೆ ಪುದೀನ ಹಾಕ್ಬೇಕು. ಒಂದು ಬೌಲ್, ಸಣ್ಣ ಬೌಲ್ ಅಷ್ಟು ಪುದೀನ ತೊಗೊರಿ. ಪುಟಾಣಿ ಹಾಕ್ರಿ, ಒಂದು ಎರಡು ಮೂರು ಸ್ಪೂನ್ ಪುಟಾಣಿ. ಈಗ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಓಕೆ, ಇದು ಇದು ಈ ಥರ ಪೇಸ್ಟ್ ಆಗಿದೆ. ಈಗ ಅಲ್ಲಿ ಒಲೆ ಮೇಲೆ ಇಟ್ಟದ್ದು ಕುದಿಯಾಕತ್ತೈತೆ ಅಂತ ನೋಡೋಣ ಬರ್ರಿ. ಓಕೆ, ಕುದಿಯಾಕತ್ತೈತಿ. ಇದಕ್ಕೆ ನಾವು ಒಂದು ಎರಡು ಸ್ಪೂನ್ ಖಾರ ಹಾಕತ್ತೀನಿ. ನಿಮಗೆ ಖಾರ ಎಷ್ಟು ಬೇಕು ಹಾಕೋರಿ. ಎರಡು ಸ್ಪೂನ್ ಸಾಕು ಇದಕ್ಕೆ. ಮತ್ತು ಇದಕ್ಕೆ ಧನಿಯಾ ಪೌಡ್ರು ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಳತ್ತೀನಿ. ಗರಂ ಮಸಾಲ ಇನ್ನೂ ಒಂದು ಎರಡು ಮೂರು ಸ್ಪೂನ್ ಹಾಕೋರಿ. ಮಿಕ್ಸ್ ಮಾಡ್ಕೊರಿ ಅದನ್ನು ಫುಲ್. ಮತ್ತೊಂದು ಸ್ವಲ್ಪ ಬಾಯ್ಲ್ ಬರೋರ್ಗು ವೆಟ್ ಮಾಡಿ. ಈಗ ಅದು ಬಾಯ್ ಕುದಿಯಾಕತ್ತೈತಿ. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಇದಕ್ಕೆ ಅದಕ್ಕೆ ಸೇರಿಸ್ಬೇಡ್ರಿ. ಈಗ ಕುದಿಲಿ. ಇದು ನೊರೆ ಥರ ಬರಾಕತ್ತೈತಿ. ಇದು ನೀನು ಮಾಡಿಬಿಡ್ರಿ. ಹಂಗೆ ಕುದೀತಾ ಇರಲಿಲ್ಲ ಫುಲ್, ಅದು ನೊರೆ ಹೋಗೋವರೆಗೂ ಕುದಿಲಿ. ಅದು ಈ ಥರ ನೊರೆ ಬರುತ್ತೆ, ಅದು ಫುಲ್ ನೊರೆ ಹೋಗೋವರೆಗೂ ಕುದೀತಾ ಇರಬೇಕು. ಅದು ನೊರೆ ಹೋಗ್ತಾ ಇದೆ ಸಾಮಾನ್ಯವಾಗಿ. ಈಗ ನೊರೆ ಹೋಗ್ತಲ್ಲ, ಈಗ ನೊರೆ ಹೋಗಿದೆ. ಇದಕ್ಕೆ ಟೊಮೆಟೊ ಪೇಸ್ಟ್, ಒಂದು ಎರಡು ಟೊಮೆಟೊ ತೊಗೊಂಡು ಅದನ್ನು ಮಿಕ್ಸಿ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿನಿ. ಇದಕ್ಕೆ ಟೊಮೆಟೊ ಪೇಸ್ಟ್ ಹಾಕ್ತಾ ಇದ್ದಾನೆ. ಇದಕ್ಕೆ ಒಂದಷ್ಟು ಉಪ್ಪು ಒಂದು ಎರಡು ಸ್ಪೂನ್ ಹಾಕೊಂಡ್ಬಿಡಿ. ಈಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈಗ ಒಂದು ಸ್ವಲ್ಪ ಎಗ್ ಕರಿ ತಗೋರಿ. ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಕುದಿತಾ ಇದೆ.
ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ಒಂದು ಆಫ್ ಮಾಡ್ಕೊಳ್ಳಿ ಇದನ್ನು. ಆಫ್ ಮಾಡ್ಕೊಂಡು ಇದಕ್ಕೆ ಎಗ್ ಒಡೆದಾಕ್ಬೇಕು. ಅದು ಹೆಂಗೆ ಹಾಕಲ್ಲ ಅಂತ ನಾನು ತೋರಿಸ್ತೇನೆ. ಹೇಳಿ ಈ ಥರ ಎಗ್ ಹಾಕಿ ಒಂದೊಂದು ಒಂದೊಂದು ಸೈಡ್ ಹಾಕಬೇಕು. ಹಿಂಗೆ ನಾ ಮೂರೆಗೂ ಒಂದು ಮೂರು ಸೈಡಲ್ಲಿ ಹಾಕ್ತಾ ಇದ್ದೆ. ನಿಮಗೆ ಒಂದರ ಮೇಲೆ ಒಂದು ಹಾಕಬಾರ್ದು, ಸಪ್ರೇಟ್ ಹಾಕ್ತಾ ಇರಬೇಕು. ಈಗ ಎಗ್ ಹಾಕಿದ್ಮೇಲೆ ಇದನ್ನು ಮುಚ್ಚಬೇಕು. ಈ ಥರ ಮುಚ್ಚಿ ಮಾಡ್ಕೊಂಡು ಆಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡ್ಕೋಬೇಕು. ಕುದಿ ಬರೋವರೆಗೆ ವೇಟ್ ಮಾಡಬೇಕು. ಈಗ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೆ ನಾನು. ಸ್ವಲ್ಪ ಸ್ಲೋ ಆಗಿ ಇಟ್ಕೋಬೇಕು. ಈಗ ಸ್ವಲ್ಪ ಕುದಿ ಬಂದಿರುತ್ತೆ, ಪ್ಲೇಟ್ ಏನು ತೆಗೆದ್ಬೇಡ. ಒಂದೆರಡು ನಿಮಿಷ ಆಫ್ ಮಾಡಿ ಹಂಗೆ ಇಡಿ. ಎರಡು ನಿಮಿಷ ಆಗಿದೆ, ಮತ್ತೆ ಗ್ಯಾಸ್ ಆನ್ ಮಾಡಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಮೇಲಿಂದ ತೆಗಿಬಿಡಿ. ಈಗ ನೋಡಿ ಹೂ ಥರ ಬಂದಿದೆ. ಈಗ ಮತ್ತೆ ನೋಡಿ ನೋಡಿ ಬಿಸಿ ಬಿಸಿ ಎಗ್ ಸಾಂಬಾರ್ ರೆಡಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.